ಹಾಯ್, ನನ್ನ ಸಂದಿ ಫ್ರಮ್ ಟಿಕೆಟ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಲೈಫ್ ಕಂಪನಿಯ ಒಂದು ಸ್ಮಾರ್ಟ್ ವಾಚ್ ಇರುವಂಥದ್ದು ಸೆನ್ಸ್ 500 ಅಂತ. ಈ ಒಂದು ಸ್ಮಾರ್ಟ್ ವಾಚ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಈ ಒಂದು ಸ್ಮಾರ್ಟ್ ವಾಚ್ ನೋಡೋದಕ್ಕೆ ಡಿಟ್ಟು ಆಪಲ್ ವಾಚ್ ರೀತಿಯಲ್ಲಿರುವಂಥದ್ದು. ಆಪಲ್ ವಾಚನ್ನು ಮತ್ತು ಈ ಒಂದು ಸ್ಮಾರ್ಟ್ ವಾಚನ್ನು ಅಕ್ಕಪಕ್ಕ ಇಟ್ರಿ ಅಂತಂದರೆ ತುಂಬ ಜನ ಗೊತ್ತಾಗಲ್ಲ ಯಾವುದು ಆಪಲ್ ವಾಚ್ ಮತ್ತು ಯಾವುದು ಈ ಒಂದು ಸೆನ್ಸ್ 500 ಅಂತ. ಮತ್ತು ಈ ಒಂದು ಸ್ಮಾರ್ಟ್ ವಾಚಿನಿಂದ ಕೇವಲ 4,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಆಯಿತಾ? 4,000 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ. ಫೋನ್ನ ನೀವು ಈ ಒಂದು ಸ್ಮಾರ್ಟ್ ವಾಚಲ್ಲೇ ಮಾಡ್ಬೋದು, ಫೋನ್ ಬಂತು ಅಂತಂದರೆ ಇದರಲ್ಲಿ ರಿಸೀವ್ ಮಾಡ್ಬೋದು, ಆಯಿತಾ? 4,000 ರೂಪಾಯಿಗೆ ಎಲ್ಲ ಫೀಚರ್ ನೀಡ್ತಾಯಿದ್ರೆ ಅಂತಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ ವಾಚ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದಾರೆ. ತುಂಬ ಸಿಂಪಲ್ ಬಾಕ್ಸು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಸ್ಮಾರ್ಟ್ ವಾಚ್ ನೋಡೋ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಚಾರ್ಜಿಂಗ್ ಡಾಕ್ ಸಿಗ್ತದೆ, ಮ್ಯಾಗ್ನೆಟ್ ಡಾಕು. ಸೊ ಈ ಪ್ರೈಸಂದಿಗೆ ಒಂದು ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡೆಲ್ಲ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ವಾಚಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಫಸ್ಟು ಅನ್ನಿಸ್ತಾ ಇದೆ, ಆಯಿತಾ? ಈ ಒಂದು ಸ್ಮಾರ್ಟ್ ವಾಚ್ನ ಮೇಲ್ಗಡೆ ಇರುವಂಥದ್ದು ಗ್ಲಾಸ್, ಆಯಿತಾ? ಅಷ್ಟು ಈಸಿಗೆ ಸ್ಕ್ರಾಚ್ ಆಗಲ್ಲ, ಮತ್ತು ಅವರೇ ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿದರೆ ಒಂದು ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಇದರ ಫ್ರೇಮ್ ಬಂದುಬಿಟ್ಟು ಒಂದು ಮೆಟಾಲಿಕ್ ಫ್ರೇಮು. ಸೊ ಒಂದು ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ರೈಟ್ ಸೈಡ್ ಒಂದು ಸಿಂಗಲ್ ಬಟನ್ ಇದೆ, ಮತ್ತು ಮೈಕ್ರೋಫೋನ್ ಕೂಡ ರೈಟ್ ಸೈಡ್ ಇರುವಂಥದ್ದು. ಲೆಫ್ಟ್ ಸೈಡಲ್ಲಿ ಸ್ಪೀಕರ್ ನೀಡಿದ್ದಾರೆ. ಸೊ ಫೋನ್ ಬಂತು ಅಂತಂದರೆ ಇದರಲ್ಲೇ ನೀವು ಮಾತಾಡ್ಬೋದು. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ನಿಮಗೆ ಸೆನ್ಸಾರ್ ಸಿಗ್ತಾ ಇರುವಂಥದ್ದು, ಮತ್ತು ಚಾರ್ಜಿಂಗ್ಗೆ ಡಾಕ್ ಕೂಡ ಹಿಂದೆ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಇನ್ನು ಬೆಲ್ಟ್ನ ಕ್ವಾಲಿಟಿ ನಾನು ಇಂಪ್ರೆಸಿವ್ ಅಂತ ಅನ್ನಲ್ಲ, ಡೀಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಕ್ಲಾಸಿಕ್ ಸ್ಟ್ರ್ಯಾಪ್ ಆಗಿರುವಂಥದ್ದು. ಈ ಒಂದು ಕೇಸ್ ಮಾತ್ರ ಡಿಟ್ಟು ಆಪಲ್ ವಾಚ್ ರೀತಿಯಲ್ಲಿರುವಂಥದ್ದು, ಆಯಿತಾ? ಇದು 3.5D ಗ್ಲಾಸ್ ಆಗಿರುವಂಥದ್ದು. ಸೊ ಲಿಟ್ರಲಿ ಕ್ರೇಜಿ ಆಗಿದೆ, ಇಟ್ಟು ಆಪಲ್ ವಾಚ್ ಅಂತ ಅನಿಸ್ಬಿಡುತ್ತೆ, ಆಯಿತಾ? ಲುಕ್ ವೈಸು, ಒಳಗಡೆ ಯೂಸರ್ ಇಂಟರ್ಫೇಸ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಆಯಿತಾ? ಫಸ್ಟ್ ಲುಕ್ ವೈಸ್ ಅಂತೂ ಡಿಟ್ಟು ಆಪಲ್ ವಾಚ್ ಅಂತಲೇ ಅನಿಸ್ತಾ ಇರುವಂಥದ್ದು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ 1.7 inch ಡಿಸ್ಪ್ಲೇ ಇದಾಗಿರುವಂಥದ್ದು. IPS ಡಿಸ್ಪ್ಲೇ, ಕೆಪಾಸಿಟಿ ಟಚ್ ಸ್ಕ್ರೀನು. ಟಚ್ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ಕ್ಲಾರಿಟಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ಸ್ ಒಂದು ಲೆವೆಲಿಗೆ ತುಂಬ ಚೆನ್ನಾಗಿದೆ, ತುಂಬ ಹೆವಿ ದೊಡ್ಡ ಡಿಸ್ಪ್ಲೇ ಈ ಒಂದು ಪ್ರೈಸಿಗೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಸ್ಮಾರ್ಟ್ ವಾಚ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು ಇನ್ನೂ ತುಂಬ ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಸೊ ಯೂಶ್ವಲಿ ಈ ಪ್ರೈಸಿನಲ್ಲಿ ಯಾರು ಕೂಡ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ನೀಡೋದಿಲ್ಲ. ಇವ್ರು ನೀಡಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ನನಗನ್ನಿಸ್ತು. ಮತ್ತು ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಇನ್ನು ಈ ಒಂದು ಸ್ಮಾರ್ಟ್ ವಾಚನ್ನು ನೀವು ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೊಬೋದು. ಸೊ ಯೂಸರ್ ಮ್ಯಾನ್ಯಲ್ಲಿ ಒಂದು QR ಕೋಡ್ ಇದೆ, ಸ್ಕ್ಯಾನ್ ಮಾಡಿದ್ರೆ ಪ್ಲೇಸ್ಟೋರ್ ಮುಖಾಂತರ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದು. ಅಪ್ಲಿಕೇಶನಲ್ಲಿ ನೀವು ಈ ಒಂದು ಫೇಸ್ ಆಗಿರ್ಬೋದು, ವಾಚ್ ಫೇಸ್ ಆಗಿರ್ಬೋದು, ಮಾನಿಟರ್ ಮಾಡ್ಬೋದು ಈ ಒಂದು ಸ್ಟೆಪ್ ಕೌಂಟನ್ನು ಪ್ರತಿಯೊಂದನ್ನು ಕೂಡ, ಮತ್ತು ನೋಟಿಫಿಕೇಷನ್ ಯಾವ್ದು ಬೇಕು ಬೇಡ ಅದನ್ನೆಲ್ಲ ಎನೇಬಲ್ ಮಾಡ್ಕೊಬೋದು. ಒಟ್ಟು ಪ್ರತಿಯೊಂದನ್ನು ಕೂಡ ನಾವು ಮಾನಿಟರ್ ಮಾಡ್ಬೋದು. ಅಪ್ಲಿಕೇಶನ್ ಒಂದು ಲೆವೆಲ್ ಚೆನ್ನಾಗಿದೆ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಅದು ಎನೇಬಲ್ ಮಾಡ್ಕೊಟ್ರಿ, ಪರ್ಮಿಷನ್ ಎಲ್ಲ ಕೊಟ್ಟರಿ ಅಂತಂದರೆ ಆ ಫೋನಲ್ಲಿ ಬಂದಿದ್ದ ಕಾಲು ನಿಮ್ಗೆ ಇಲ್ಲೇ ಬರುತ್ತೆ, ಇಲ್ಲಿ ರಿಸೀವ್ ಮಾಡ್ಕೊಂಡು ಇಲ್ಲೇ ಮಾತಾಡ್ಬೋದು. ಸೊ ಅದೊಂದು ತುಂಬ ಒಳ್ಳೆಯ ಫೀಚರ್ ಅಂತ ಅನ್ನಿಸ್ತು ನನಗೆ. ಇನ್ನು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತನಾಡೋಣ. ಗಮನಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಯೂಸರ್ ಇಂಟರ್ಫೇಸ್ ಕೂಡ ಸೇಮ್ ಆಪಲ್ ವಾಚ್ ರೀತಿಯಲ್ಲಿರುವಂಥದ್ದು. ಅಷ್ಟೊಂದು ಸ್ಮೂತ್ ಆಗಿಲ್ಲ ಅಂತ ಆದರೂ ಕೂಡ ಗಮನಿಸ್ತಾ ಇದ್ರೆ ಒಂದು ಮೆನ್ಯು, ಆಯಿತಾ? ಈ ಬಬಲ್ಸ್ ಎಲ್ಲ ಏನು ಬರ್ತಾ ಇದೆ ಅಲ್ವಾ, ಲಿಟ್ರಲಿ ಆಪಲ್ ವಾಚಲ್ಲೂ ಕೂಡ ಹಿಂಗೆ ಇರುವಂಥದ್ದು. ತುಂಬ ಜನ ನೋಡಿದ್ರೆ ಪಕ್ಕ ಆಪಲ್ ವಾಚ್ ಅಂತ ಅನ್ಕೊಂಬಿಡ್ತಾರೆ, ಗೊತ್ತಾಗಲ್ಲ ಎಷ್ಟು ಜನಕ್ಕೆ. 4,000 ರೂಪಾಯಿಗೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಕ್ರೇಜಿ. ಇನ್ನು ಮೆನ್ಯು ಒಂದು ಲೆವೆಲಿಗೆ ಸುಮಾರಾಗಿದೆ, ಪರವಾಗಿಲ್ಲ, ಆಯಿತಾ? ನೀವು ಮೇಲ್ಗಡೆಯಿಂದ ಡ್ರ್ಯಾಗ್ ಮಾಡಿದ್ರೆ ಸೇಮ್ ಆಪಲ್ ವಾಚ್ ರೀತಿಯೆಲ್ಲ ಬರುತ್ತೆ. ಆಪಲ್ ವಾಚ್ ಅಂದರೆ ಐಫೋನ್ ರೀತಿ ಮೆನ್ಯು ಇರುವಂಥದ್ದು, ಆಯಿತಾ? ಅದು ಬಿಟ್ಟರೆ ನಿಮಗೆ ಸುಮಾರು 8 ಸ್ಪೋರ್ಟ್ಸ್ ಮೋಡ್ಗಳಿದೆ, ಸ್ಟೆಪ್ ಕೌಂಟು, ಹಾರ್ಟ್ ರೇಟ್ ಮಾನಿಟ್ರು, ಬ್ಲಡ್ ಆಕ್ಸಿಮೀಟ್ರು ಎಲ್ಲ ಇದೆ. ಅದನ್ನ ನನಗನ್ನಿಸ ಎಷ್ಟು ಆಕ್ಯುರೇಟ್ ಆಗಿದೆ ಅಂತ, ನಾನು ಅಷ್ಟೊಂದು ಆಕ್ಯುರೇಟ್ ಅಂತ ಅನಿಸಲ್ಲ. ಒಂದು ಹಾರ್ಟ್ ರೇಟ್ ಮಾನಿಟ್ರ್ ಆಕ್ಯುರೇಟ್ ಆಗಿದೆ, ಬ್ಲಡ್ ಆಕ್ಸಿಮೀಟ್ರ್ ಅಷ್ಟೊಂದು ಆಕ್ಯುರೇಟ್ ಆಗಿದೆ ಅಂತ ಅನಿಸಲ್ಲ. ಸ್ಟೆಪ್ ಕೌಂಟ್ ಒಂದು ಲೆವೆಲಿಗೆ ಆಕ್ಯುರೇಟ್ ಆಗಿದೆ, ಮತ್ತು ಅದರಲ್ಲಿ ಫೋನ್ ಕೂಡ ಫೋನ್ ಕಾಲ್ ಕೂಡ ಮಾಡ್ಬೋದು, ಆಗಲೇ ಹೇಳ್ದಂಗೆ. ಡಯಲ್ ಮಾಡ್ಬೋದು, ಡಯಲ್ ಪ್ಯಾಡ್ ಇದೆ. ಸೊ ನೀವು ಫೋನ್ ನಂಬರ್ ಡಯಲ್ ಮಾಡಿ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಮತ್ತು ಕಾಂಟ್ಯಾಕ್ಟ್ನ ಕೂಡ ನೀವು ಸಿಂಕ್ ಮಾಡ್ಬೋದು. ಸೊ ಈ ಪ್ರೈಸ್ ರೇಂಜಿಗೆ 4,000 ರೂಪಾಯಿಗೆ ಕ್ರೇಜಿ ಅಂತೀನಿ. ಮತ್ತು ಎಲ್ಲ ಸ್ಮಾರ್ಟ್ ವಾಚ್ ಇದ್ದಂಗೆ ಇದರಲ್ಲೂ ಕೂಡ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಸೊ ಇದು ಒಂಥರ ಸೆಮಿ ಸ್ಮಾರ್ಟ್ ವಾಚ್ಗಿಂತ ಸ್ವಲ್ಪ ಜಾಸ್ತಿ ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಕಾಲ್ಸ್ ಎಲ್ಲ ಮಾಡ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಡಿಟ್ಟು ಆಪಲ್ ವಾಚ್ ರೀತಿಯಲ್ಲಿರುವಂಥದ್ದು ಇನ್ನೊಂದು ಕ್ರೇಜಿ ವಿಷಯ. ಶೋಕಿ ಮಾಡೋರಿಗೆ ತುಂಬ ಚೆನ್ನಾಗಿದೆ, 4,000 ರೂಪಾಯಿಗೆ ಆಪಲ್ ವಾಚ್ ಅಂತ ಅಂದ್ಕೊಂಡು ಆರಾಮಾಗಿ ಶೋಕಿ ಮಾಡ್ಬೋದು. ಈ ಒಂದು ಸ್ಮಾರ್ಟ್ ವಾಚ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕಂತಂದರೆ, ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ 3 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. 15 ದಿನಗಳ ಸ್ಟ್ಯಾಂಡ್ ಬೈ ಟೈಮ್ ಇದೆ. ನೀವು ಕಂಟಿನ್ಯೂಸಾಗಿ ಯೂಸ್ ಮಾಡ್ತಿಲ್ಲ ಅಂದರೆ ಸುಮ್ಮನೆ ಹಂಗೆ ಬಿಟ್ಟಿದ್ದೀರಾ ಅಂದರೂ ಕೂಡ 15 ದಿನ ನಿಮಗೆ ಸ್ಟ್ಯಾಂಡ್ ಬೈ ಟೈಮ್ ಇದ್ಕೊಡುತ್ತೆ ಬ್ಯಾಟ್ರಿ ಬ್ಯಾಕಪ್ಪು. ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಕಾಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ
ಓಕೆ ಅನಿಸುತ್ತೆ ಆಯಿತಾ. ಎಷ್ಟೋ ಸ್ಯಾಮ್ಸಂಗ್ನ ಸ್ಮಾರ್ಟ್ ವಾಚ್ಗಳು ಕೂಡ ನಿಮ್ಗೆ ಅಷ್ಟೊಂದು ಬ್ಯಾಟ್ರಿ ಬ್ಯಾಕಪ್ ನೀಡೋದಿಲ್ಲ, ನೀವು ಕಾಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರ ಅಂತಾರೆ. ಬಟ್ ಅವು ಫುಲ್ಲಿ ಸ್ಮಾರ್ಟ್ ವಾಚ್. ಬಟ್ ಈ ಪ್ರೈಸ್ ರೇಂಜಿಗೆ 3 ದಿನ ಅಂತಂದರೆ ಓಕೆ ಅಂತೀನಿ ನನಗೆ ಅನಿಸ್ತಂಗೆ. 3 ದಿನ ಕೂಡ ನಾಟ್ ಬ್ಯಾಡ್. 2 ದಿನ ಕೊಟ್ಟರು 2 ದಿನ ಕೊಡ್ಬೋದೇನೋ ನನಗೆ ಅನಿಸ್ತಂಗೆ. ಹೆವಿ ಯೂಸ್ ಮಾಡಿದ್ರೆ ಅವ್ರು ಹೇಳ್ದಂಗೆ 3 ದಿನ 2 ದಿನ ಬರ್ಬೋದೇನೋ. ಒಂದು ಡ್ರಾಬ್ಯಾಕ್ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಈ ಒಂದು ಸ್ಮಾರ್ಟ್ ವಾಚಲ್ಲಿ ನೀವು ಕಾಲ್ ಫೀಚರ್ ಯೂಸ್ ಮಾಡಬೇಕಂತಂದರೆ ಒಂದು ಬ್ಲೂಟೂತ್ ಹೆಡ್ಫೋನ್ ರೀತಿ ಸಪ್ರೇಟಾಗಿ ಒಂದು ಫೋನಿಗೆ ನಾವು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಆಯಿತಾ. ಸೊ ಬ್ಲೂಟೂತ್ಗೆ ಹೋಗ್ಬಿಟ್ಟು ನಾರ್ಮಲ್ ಏನು ಬ್ಲೂಟೂತ್ ಹೆಡ್ಫೋನ್ ಕನೆಕ್ಟ್ ಮಾಡ್ತೀವಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಕೊಂಬಿಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಆ ಕನೆಕ್ಟ್ ಮಾಡ್ಕೊಂಡಿದ್ದೀರ ಅಂತಂದರೆ, ನೀವೇನಾದರೂ ವೀಡಿಯೋ ಪ್ಲೇ ಮಾಡ್ತಾಯಿದ್ದೀರಾ ಅಂತ ಅಂದರೆ ಫೋನಲ್ಲಿ, ಅಥವಾ ಆಡಿಯೋ ಪ್ಲೇ ಮಾಡ್ತಾಯಿದ್ದೀರಾ ಅಂತಂದರೆ ಆ ಪ್ಲೇ ಆಗಿದ್ದ ಆಡಿಯೋ ಇದರಲ್ಲೇ ಬಂದುಬಿಡುತ್ತೆ. ಸೊ ಒಂದು ಹೆಡ್ಫೋನ್ ರೀತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಫೋನ್. ಆ ಟೈಮಲ್ಲಿ ಫೋನ್ ಬಂದರೂ ಇದರಲ್ಲಿ ರಿಸೀವ್ ಮಾಡ್ಬೋದು. ನಾವು ಆ ಟೈಮಲ್ಲಿ ಸ್ಪೀಕರ್ನ ಇದ್ರಲ್ಲಿ ಆನ್ ಮಾಡಿಕೊಂಡು ಬರೀ ಕಾಲ್ ಮಾತ್ರ ಇದ್ರಲ್ಲಿ ಬರೋ ರೀತಿ ಮಾಡೋದಕ್ಕಾಗೋದಿಲ್ಲ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ ವಾಚ್ನ ಮೈನ್ ಫೀಚರ್ಸು. ಇದರ ಮೈನ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ವಾಚು ಆಪಲ್ ವಾಚ್ ರೀತಿ ನೋಡೋಕ್ಕಿದೆ. ಸೊ 4,000 ರೂಪಾಯಿಗೆ ನನಗೆ ಅನ್ನಿಸ್ತಂಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. ಇದು ಅಮೆಝಾನಲ್ಲೂ ಬೇಕಾದ್ರೂ ಇದೆ, ಮತ್ತು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾನೊಂದು ಕೋಡ್ ಕೊಡ್ತೀನಿ, ಅದು ಯೂಸ್ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಆಫ್ ಆಗುತ್ತೆ. 500 ರೂಪಾಯಿ ಆಫ್ ಆಗ್ಬಿಟ್ಟು ನೀವು 4,000 ರೂಪಾಯಿಗೆ ಒಂದು ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ ವಾಚ್ನ ಬಗ್ಗೆ. ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವೀಡಿಯೋದಲ್ಲಿ.